ದೇವ ಶಿವಯೋಗಿ ಸಿದ್ಧ ರಾಮೇಶ್ವರ, ಕೇಳಲಾರಯ ತಂದೆ ಈ ಬಡವ ನೋಡಿನ ಕನಿಕರದ ಕೂಗು, ಮನೆಯಲ್ಲಿ ಬೆಳೆದ ನಿಂತಿರುವ ಸಹೋದರಿಯ ಮದುವೆ ಮಾಡಲಾಗದೆ ಮನೆಯಲ್ಲಿ ಕೈ ಕಟ್ಟಿ ಮೂಕನಾಗಿ ಕುಳಿತಿರುವ ಈ ಬಡವನ ಬಾಳು ಕಣ್ಣೀರಿನ ಗೋಳಾಗಿದೆ ತಂದೆ. ಹಣದಾಶೆಗಾಗಿ ಮೋಸ ಹೋಗಿರುವ ಈ ಬಂಡ ಸಮಾಜದ ನನ್ನ ತಂಗಿ ಕೊರಳಿಗೆ ತಾಳಿ ಕಟ್ಟುವವರನ್ನು ಸಿಗಲಾರ ತಂದೆ. ಈ ಗಂಧನ ಬಂಧುವೆ ನಿನ್ನಲ್ಲಿ ನಾನು ಸಿರವಾಗಿ ಬೇಡಿಕೊಳ್ಳುತ್ತಿರುವುದು ಒಂದೇ, ನನ್ನ ತಂಗಿಗೆ ಮಾಂಗಲ್ಯ ಭಾಗ್ಯ ಕರುಣಿಸು. ತಂಗಿ ತಾಳಿಗಾಗಿ ಈ ಭಕ್ತನ ರಕ್ತ ವ್ಯರ್ಥವಾದರೂ ಚಿಂತೆ ಇದೆ, ಒಟ್ಟಿನಲ್ಲಿ ನನ್ನ ತಂಗಿ ಮುತ್ತೈದೆ ಆಗಬೇಕು. ದೇವ ನಿನ್ನನ್ನೇ ನಂಬಿದ ಈ ಬಡವನನ್ನು ಕೈ ಬಿಡಬೇಡ ತಂದೆ, ಕೈ ಬಿಡಬೇಡ. ತಂಗಿ ಜ್ಯೋತಿ ನಾನು ನೀರು ತುಂಬಿಕೊಂಡು ಬರುತ್ತೇನೆ ಮನೆ ಕಡೆ. ಗೋಪಾನ ಅಣ್ಣ ಸರಿ ಬೇಗ ಬಂದ್ಬಿಡು. ತಂದೆ ಸಿದ್ಧ ರಾಮೇಶ್ವರ, ದಿನ ಬೆಳಗಾದ್ರೆ ನಿನ್ನ ಧ್ಯಾನದಲ್ಲಿ ಮುಳುಗಿರುವ ಈ ನಿನ್ನ ಮಗಳ ಕರಳ ಕೂಗು ನಿನಗೆ ಕೇಳಿಸ್ತಾ ಇಲ್ವಾ? ಅಥವಾ ಕೇಳಿಸಿದರೂ ಕೇಳದವನ ಹಾಗೆ ಸುಮ್ಮನೆ ಕೂತಿದೆಯಾ? ತಂದೆ ನನ್ನ ಬೇಡಿಕೆ ಒಂದೇ ಅಪ್ಪ, ನನ್ನ ಬಾಳಲ್ಲಿ ಸದಾ ಜೊತೆ ಪ್ರಜ್ವಲಿಸುತ್ತಿ ಮಾಡುತ್ತಂದೆ, ಇದು ನನ್ನ ಮಗಳ ಆಸೆ. ಬಡತನದ ಬವಣೆಯಲ್ಲಿ ಕಾಲು ಕಳೆಯುತ್ತಿರುವ ಜ್ಯೋತಿ, ಪ್ರಾಯಕ್ಕೆ ಬಂದ ನೀನು ನಿನ್ನ ಯೌವನದ ಬಾಧೆಯನ್ನು ತಾಳಲಾರದೆ ಪರಪುರುಷನ ಆಲಿಂಗನಕ್ಕಾಗಿ ಆಶೆ ಪಡುತ್ತಿರುವಲೇ ಹೆಣ್ಣೆ, ನಿನಗಾಗಿ ಓರ್ವ ಕಲಾಕಾರ ಚಿತ್ರಿಸಿರುವ ಈ ದೇವರ ಮುಂದೆ ನಿಂತು ನಿನಗೆ ಮಾಂಗಲ್ಯದಾತನನ್ನು ಕರುಣಿಸು ಎಂದರೆ ಈ ನಿರ್ಜೀವ ಚಿತ್ರ ನಿನ್ನ ಕಷ್ಟದ ಅರ್ಜಿಯನ್ನು ಸ್ವೀಕರಿಸುವುದೇ. ಕಾಮಕ ದೇವರಿಗೆ ಅರ್ಪಿಸ ದೀಪಕ್ಕೆ ಸಿಗರೆಟ್ ಹಸ್ತಿಯಲ್ಲ ಆ ದೇವರು ನಿನ್ನ ಮೆಚ್ಚಲಾರ ಆಸೆ. ನಿನ್ನ ಆಸೆ ತೀರುವುದು ಆ ದೇವರಿಂದಲ್ಲ ಜ್ಯೋತಿ, ನನ್ನಿಂದ. ಏನೋ ದೇವರ ಬಗ್ಗೆ
ಸ್ವಲ್ಪ ನನಗೆ ಭಯ ಭಕ್ತಿ ಅನ್ನೋದು ಇಲ್ವೋ? ಈ ರೀತಿ ಸಿಗಟ್ ಹಸ್ತಿ ಅಲ್ಲ ಆ ದೇವರನ್ನ ಸುಮ್ಮನೆ ಬಿಡೋದಿಲ್ಲ. ದೇವರು ಸೊಕ್ಕಿನ ಹೆಣ್ಣೆ ಸುಮ್ಮನೆ ದೇವರು ದೇವರಂದೇ ತಗೆ ಸಾಯಿ. ದೇವರ ಧ್ಯಾನ ಮರೆತು ಅಲ್ಲಿಂದ ಇಲ್ಲಿಯವರೆಗೂ ನಿನಗೋಸ್ಕರ ಬಂದಿರುವ ಈ ಮನ್ಮಥನಿಗೆ ಸುಖ ಕೊಡುವಾ. ಒಂದು ಅಮಾಯಕ ಹೆಣ್ಣಿನ ಸುಖ ಬೇಸುವ ನೀನಪ್ಪ ಮೂರ್ಖ. ಬಡವನ ತಂಗಿ ಅಂತ ಮೈ ಮೇಲೆ ಏರಿ ಬಂದ್ರೆ ಕಾಲಲ್ಲಿರುವ ಚಪ್ಪಲಿಯಿಂದ ಮುಖದ ಮೇಲೆ ಎಳಿಬೇಕಾಗುತ್ತೆ. ಜೋಕೆ ಇದುವರೆಗೂ ನಿನ್ನಂಥ ನೂರಾರು ಹುಡುಗಿಯರ ಜೊತೆಗೆ ಚಕ್ಕಂದವಾಡಿದ ಚತುರನಿಗೆ ಚಪ್ಪಲಿ ಏಕಚಿತ್ ಒಂದು ಬಡವರ ತಂಗಿ ತಡೆಕೊಳ್ಳಲಾಗುವುದಿಲ್ರಿ. ಗೌಡ ತಡ್ಕೊಳ್ಳಲಾಗುವುದಿಲ್ಲ. ಎಂತ ಮಾತ್ರ ಅವು ಸಿಡಿಲು ಹೊಡೆದಂಗೈತ್ರಿ. ಸಿಡಿಲು ಸಿಡಿಲ ಈ ಬಡವಿ ಈ ಗುಡಿಸಲಿಗೆ ಜೀವನ ಸಾಗಿಸುವ ಈ ಬಡವಿ ನಿಮಗೆ ಚಪ್ಪಲ್ ಅಂದಳಲ್ರಿ. ಗೌಡ ತೊಗರಿ ಬಂದೂಕಿನ ಸುಟ್ಟಾಕ್ರೀಕಿನ ಶೆಟ್ಟಿ. ನಾನು ಬಂದಿರುವುದು ಇವಳ ಜೀವ ಸುಡುವುದಕ್ಕಲ್ಲ, ಇವಳ ಶೀಲ ಸುಡುವುದಕ್ಕೆ. ಜ್ಯೋತಿ ಒಳ್ಳೆಯ ಮಾತಿನಿಂದ ಬಂದು ನನ್ನ ಮಕ್ಕಳು ಮಲಗಿ ನಿನ್ನ ಶೀರೆ ಬಿಚ್ಚಿ ಬೆತ್ತಲೆಯಾಗು ಎಲ್ಲ ತಿತ್ತರೆ ನಾನು ಮನುಷ್ಯನೆಂಬುದನ್ನೇ ಮರೆತು ಮೃಗನಾಗಬೇಕಾಗುತ್ತದೆ. ಸಿಕ್ಕ ಸಿಕ್ಕವರಿಗೆ ಮಲಗಿ ಸೆರಗಾಸೋದಕ್ಕೆ ನಾನೇನು ಸೋಳೆ ಔಷಧವಳಲ್ಲ. ಇನ್ನಂತ ಬಂಡಗೋಡನ ಬೆದರಿಕೆಗೆ ಹೆದರುವ ಹೆಣ್ಣು ನಾನಲ್ಲ. ಅಂತ ರವಿರಾಜನ ಬಾಳನ್ನೇ ನುಚ್ಚು ನೂರು ಮಾಡಿರುವೆ. ನೀನು ಈ ರೀತಿ ಹಠ ಮಾಡಿದರೆ ನಿನ್ನ ಅಣ್ಣನಿಗೂ ಬರುವುದು ಅದೇ ಗತಿ. ಎಚ್ಚರ. ನೀನೆಷ್ಟೇ ಪ್ರಯತ್ನ ಪಟ್ಟರು ಈ ಶೀಲವತಿಯ ಶೀಲ ನಿನಗೆ ದಕ್ಕಲಾರ್ದು. ಈ ನನ್ನ ಶೀಲ ಯಾವತ್ತಿದ್ರೂ ನನ್ನ ಸಿಪಾಯಿಗೆ ಮೀಸಲು. ಸಿಪಾಯಿ ನಿನ್ನ ಸಿಪಾಯಿ ನನ್ನ ಪಾಲಿಗೆ ಸತ್ತನೆಂದು ತಿಳಿ. ಗೌಡ ಹಿಂಗಾದ್ರೆ ಕೆಲಸ ಕಾಡ ಅನ್ನೋದು ಕಾಣ್ತಾ ಇಲ್ರಿ. ಶುರು ಹಚ್ಕೋರಿ ನಿಮ್ ಬ್ಯಾಟಿಂಗ್. ನಾ ಹೊರಗೆ ಯಾರು ಬಂದ್ರೆ ನೋಡ್ತೀರಿ, ಯಾರಾದ್ರೂ ಬಂದ್ರೆ ಅವ್ರಿಗೆ ಅಲ್ಲೇ ಸುಟ್ಟಾಕ್ತೀನ್ರಿ. ಗೌಡ್ರ ನಾ ಬರ್ತೀನಿ ರೀ. ಶೆಟ್ಟಿ ನಾನು ಬಂದ ಕೆಲಸವನ್ನು ಮುಗಿಸಿಕೊಂಡೇ ಬರುತ್ತೇನೆ. ನೀನು ಸ್ವಲ್ಪ ಹೊರಗಡೆ ನಿಂತಿರು. ಸೊಕ್ಕಿನ ಹೆಣ್ಣೆ ಈಗಲೇ ಈ ಸಮಾಜದ ಎದುರಿನಲ್ಲಿ ನಿನ್ನ ಸೀರೆ ಬಿಚ್ಚಿ ನಿನ್ನ ಗಲ್ಲ ಕಚ್ಚುವೆ. ಆಗ ಬಂದು ಬಿಡಿಸಿಕೊಳ್ಳಲಿ ಈ ಹುಚ್ಚು ಸಮಾಜ. ನನ್ನ ಕಣ್ಣುಗಳೇ ಕುಕ್ಕುತ್ತಿವೆ ಜ್ಯೋತಿ, ನಿನ್ನ ಸೌಂದರ್ಯವನ್ನು ನೋಡಿ. ಬಾ ಜ್ಯೋತಿ ಬಾ. ಬರುಡಾದ ಭೂಮಿಯಂತಿರುವ ಈ ನಿನ್ನ ಗಲ್ಲಕ್ಕೆ ಮುತ್ತಿನ ಮಳೆಗರೆ.
ಮನೆಗೆ ಬಂದು ನನ್ನ ತಂಗಿಯನ್ನು ಮುಟ್ಟಲು ಎಷ್ಟು ಧೈರ್ಯ ನಿನಗೆ? ದುಡ್ಡು ಶಶಾಂಕ್, ದುಡ್ಡು ದುಡ್ಡು ಅಂದಿದ್ದರೆ ಸಾಕು, ಈ ಜಗತ್ತಿನಲ್ಲಿ ಏನು ಬೇಕಾದ್ರೂ ಮಾಡಬಹುದು. ಅದು ನಿನ್ನ ಹುಚ್ಚು ಭ್ರಮೆ. ಏ ಹುಚ್ಚಗೌಡ, ನೀನು ಪಾಪದ ದೇಹವನ್ನು ಹೊತ್ತು ತಿರುಗುತ್ತಾ ಇದೆಯಾ? ಆ ನಿನ್ನ ಪಾಪದ ದೇಹದ ಸುತ್ತಲೂ ತಿರುಗುತ್ತಾ ಇರುವುದು ಧರ್ಮ ಎಂಬ ಪ್ರಳಯದ ಗಾಳಿ. ಆ ಗಾಳಿಗೆ ಮೋಡ ಕವಿದು ಸುರಿಯುತ್ತದೆ ನ್ಯಾಯ ಎಂಬ ಮಳೆ. ಆ ಮಳೆ ಹಳ್ಳದಲ್ಲಿ ಸುಳಿಯುತ್ತದೆ ನೀತಿ ಎಂಬ ಸುಳಿ. ಆ ಸುಳಿಗೆ ಸಿಕ್ಕು ನೀ ಸಾಯುವೆ. ಇನ್ನ ಮೇಲಾದರೂ ಇದರ ಅರ್ಥ ತಿಳಿ. ನ್ಯಾಯ ನೀತಿ ಲೇ ಪಟ ಹಸುಳೆ, ನಿನಗಿನ್ನೂ ತಿಳಿದಿಲ್ಲವೇ ನ್ಯಾಯ ನೀತಿ ಧರ್ಮದ ಇತಿಹಾಸ? ಇದೇ ನ್ಯಾಯಕ್ಕಾಗಿ ಹೋರಾಡಿದ ಸುಭಾಷ್ ಚಂದ್ರ ಬೋಸ್ ಇದೇ ಕರ್ಮದ ಚಕ್ರಕ್ಕೆ ಸಿಲುಕಿ ಶಿವನ ಪಾದ ಸೇರಿದ. ಇನ್ನು ನಿನ್ನ ನೀತಿ ಬೋಧನೆಯಂತೆ ನಡೆದ ಬಸವೇಶ್ವರ ಕೂಡಲ ಸಂಗಮದಲ್ಲಿ ಐಕ್ಯನಾದ. ಧರ್ಮ, ಈ ಧರ್ಮಕ್ಕಾಗಿ ಈ ಹಳ್ಳಿಯ ಹುಲಿಯಾಗಿದ್ದ ನಿನ್ನ ಸ್ನೇಹಿತ ರವಿರಾಜ್ ಅವನ ಗೋಳಾಟ ನಿನ್ನ ಕಣ್ಣಿನಿಂದಲೇ ನೋಡುತ್ತಿರುವೆಯಲ್ಲ, ಅವನ ಪರಸ್ಥಿತಿ ನಿನಗೂ ಬರುವುದುಂಟು. ಬೇ ಕೇರ್ಫುಲ್. ಹುತ್ತ ನಾಯಿ ಅಂತ ಸೂಳೆಯ ಮಗನೇ, ರವಿರಾಜನ ಬಾಳು ಹಾಳು ಮಾಡಿ ಬಂದದೆ, ನನ್ನ ಬಾಳಿಗೂ ಕಲ್ಲು ಹಾಕುತ್ತಿರುವೆ ಗೌಡ. ಗುಡಿಸಲಲ್ಲಿ ಗಂಜಿ ಕುಡಿದು ಬದುಕುವ ಈ ಬಡವರನ್ನು ಬೆನ್ನು ಹತ್ತಿವರೆ, ನಮ್ಮ ಪಾಲಿಗೆ ನಮ್ಮನ್ನು ಬದುಕಲು ಬಿಡೋ ಪಾಪಿಗಳು. ಹೂವಿದ್ದಲ್ಲಿ ಹುಳ ಹಾರಿ ಬರುವುದು ಸ್ವಾಭಾವಿಕ. ಶಾಂಕ್, ಹಾಗೆ ನಿನ್ನ ತಂಗಿಯು ಕೂಡ ಒಂದು ಸುಗಂಧ ತುಂಬಿದ ಹೂವು. ಈ ಹೂವಿನ ಹೊಳಪನ್ನು ಯಾರು ಬೇಕಾದರೂ ನೋಡಬಹುದು. ನೋಡಿ, ಅದರ ಮೇಲೆ ಮನಸ್ಸು ಮಾಡಿ ಅದರ ರಸವನ್ನು ಹೀರಬಹುದು. ಗೌಡ, ನಿನಗೂ ಒಂದು ಸುಗಂಧ ತುಂಬಿದ ಹೂವಿದೆ ಎಂಬುದನ್ನು ಮಾತ್ರ ಮರೆಯಬೇಡ. ಆದರೆ ನಿನ್ನ ತಂಗಿ ಹಾಗೆ ಪಟ್ಟಣದಲ್ಲಿ ಓದಿ ಹಳ್ಳಿಯಲ್ಲಿ ಶೋ ಮಾಡಿಕೊಂಡು ಸಂಧಿ ಸಂಧಿ ತಿರುಗುವ ಸೂಳೆ ಅಲ್ಲ ಈ ನನ್ನ ತಂಗಿ. ಮನವೆಂಬ ಆತ್ಮದಲ್ಲಿಟ್ಟು ಪೂಜಿಸುವ ಪುಷ್ಪ ಕಣೋ ಈ ನನ್ನ ತಂಗಿ. ಈ ಪುಷ್ಪದ ಹೆಸರೆತ್ತುವ ಯೋಗ್ಯತೆಯೂ ನಿನಗಿಲ್ಲ. ಶಾಂತಿ ಶಶಾಂಕ್, ಶಾಂತಿ. ನೋಡು, ನಿನಗೇಕೆ ಬೇಕು ಈ ಬಡತನ, ಈ ಗಂಜಿ, ಈ ಗುಡಿಸು? ನಾನು ಕೇಳಿದ್ದನ್ನು ನೀನು ಕೊಟ್ಟರೆ ನಿನ್ನನ್ನು ಸುಖದ ಸುಪ್ಪತ್ತಿಗೆಯ ಮೇಲೆ ತೇಲಾಡಿಸುವೆ. ನಾನು ಕೇಳಿದ ವಸ್ತು ಬೇರೆ ಯಾವುದೂ ಅಲ್ಲ, ನಿನ್ನ ತಂಗಿಯ ಶೀಲವೆಂಬ ರತ್ನ. ಆ ರತ್ನದ ಬೆಲೆ ಎಷ್ಟು ಹೇಳು? ಎಷ್ಟು ಕೋಟಿ ಆದರೂ ಪರವಾಗಿಲ್ಲ, ಅದನ್ನು ತೆಗೆದುಕೊಂಡೇ ಹೋಗುತ್ತೇನೆ. ಎಷ್ಟಾಯ್ತಲೇ ನಿನ್ನ ಹತ್ತಿರ ದುಡ್ಡು? ನನ್ನ ತಂಗಿಯ ರೇಟ್ ಬೇರೆ ಕೇಳುತ್ತಿರುವನೆ ಆದರಕ್ಕೆ ಹುಟ್ಟಿದ ಸೂಳೆಯ ಮಗನೇ. ಈ ಚಪ್ಪಲೆಯಿಂದ ಹೊಡೆದರು ಕಿಮ್ಮತ್ ಹೋಗುವ ಇದೇ ಚಪ್ಪಲಿಯ
ಇಂದು ನಾನು ಜೈಲು ಸೇರಿದರೂ ಚಿಂತೆ ಇಲ್ಲ, ನಿನ್ನ ರುಂಡವನ್ನು ಪಡೆದೇತ್ತಿರುತ್ತೇನೆ ಮಗನ. ಸೊಕ್ಕಿನ ಹೆಣ್ಣೆ, ಸಮಯ ಬಂದಾಗ ನೋಡಿಕೊಳ್ಳುವೆ. ಹೇಡಿಯಂತೆ ಓಡಿ ಹೋದರೆ ಬಿಡುತ್ತೇನೆಂದು ತಿಳಿದುಕೊಂಡಿರುವೆ ಗೌಡ. ಜ್ಯೋತಿ, ನಾವು ಇದೇ ರೀತಿ ಅಂಜಿ ನಡೆದರೆ ಗಂಜಿಗೂ ಗೊತ್ತಿಲ್ಲದ ಹಾಗೆ ಮಾಡಿ ಬಿಡುತ್ತಾರಮ್ಮ ಈ ಸ್ವಾರ್ಥಿಗಳು. ತಂಗಿ, ಕಾರ್ಗಿಲ್ನಲ್ಲಿ ಕ್ರಾಂತಿಯ ಕದನ ನಡೆದಂತೆ ಇಲ್ಲಿ ನಡೆಯಲಿ ಈ ಬಡವರ ಬಂಡಾಯ. ಈಗಲೇ ಹೋಗಿ ಆ ಹೇಡಿಗೌಡನ ರುಂಡವನ್ನು ಚಂಡಾಡದಿದ್ದರೆ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ಈ ನಾಡಿನಲ್ಲಿ ನಾನು ಬದುಕಿದ್ದಕ್ಕೆ ಏನು ಸ್ವಾರ್ಥಕ? ನೀವು ನನ್ನ ಪ್ರತಿಜ್ಞೆ ತಂಗಿ, ಪ್ರತಿಜ್ಞೆ. ಯಾಕಮ್ಮ ನನ್ನನ್ನು ತಡೆದೆ? ನೀನು ಕೊಲೆಗಾರರಾಗಿ ಜೈಲು ಸೇರಿಬಿಟ್ರೆ ಇನ್ನ ತಂಗಿ ಬದುಕ್ತಾ ಅಂತ ತಿಳ್ಕೊಂಡಿದೀಯಾ? ಹೌದಣ್ಣ, ನಿನ್ನ ಎದುರಿನಲ್ಲಿ ನಿನ್ನ ತಂಗಿಯನ್ನು ಮೋಹಿಸುವ ಕಾಮುಕರಿದಾರಂದ್ಮೇಲೆ ನನ್ನಂತ ಒಂಟಿ ಹೆಣ್ಣನ್ನ ಸಮಾಜದಲ್ಲಿ ಸುಮ್ಮನೆ ಬಿಡ್ತಾರೆ. ನನ್ನನ್ನು ಕ್ಷಮಿಸಿಬಿಡಪ್ಪ. ರೋಷ ತಾಳಲಾರದೆ ಆಕ್ರೋಶದಿಂದ ಹೊರಟಿದ್ದೆ ಆ ಶ್ರೀಮಂತನ ಸೊಕ್ಕು ಗುರಿ. ಆದರೆ ಈ ನಿನ್ನ ಮುಖ, ಈ ನಿನ್ನ ನುಡಿ ನನ್ನ ಕೈಗಳು ಕಟ್ಟಿ ಹಾಕಿದ್ದವು. ಎಲ್ಲ ಸ್ವಾರ್ಥಿ ಸಮಾಜವೇ, ನಾನೇನು ಅನ್ಯಾಯ ಮಾಡಿರುವೆನೆಂದು ಈ ಬಡವನ ಬೆನ್ನು ಹತ್ತಿರು. ನನಗೆ ಇರುವ ಒಬ್ಬಳೇ ಒಬ್ಬಳುತ್ತೆ, ಇವಳ ಬಾಳಿಗೂ ಕಂದು ಹಾಕುತ್ತಿರುವೆಯ? ಇದೆಂತ ವಿಚಿತ್ರವಾದ ಲೇಖನೆಯಪ್ಪ ನಿನ್ನದು. ಆ ಬ್ರಹ್ಮ ಈ ಬಡವನ ಹಣೆ ಬರವನ್ನು ಎಂಥ ಯಮಗಂಡ ಗಳಿಗೆಯಲ್ಲಿ ಬರೆದಿರುವುದು? ನಮ್ಮ ಹಣೆ ಬರ ಹೇಗಿದ್ರೆ ನನ್ನ ಈ ಕಲಿಯುಗದ ಶ್ರೀಮಂತರ ಸ್ವಾರ್ಥ ಶ್ರೀಮಂತರ ದರ್ಪ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ. ಈ ಕಲಿಯುಗದಲ್ಲಿ ನಮ್ಮಂತ ಬಡವರು ಬದುಕಬಾರ್ದು. ಇದಕ್ಕೆ ಕಾರಣ ಈ ಕಡು ಬರುತ್ತದೆ ಎಂಬ ಭಯ. ಅದೇ ದುಡ್ಡು ನಮ್ಮ ಹತ್ತಿರ ಇದ್ದಿದ್ದರೆ ದೂರ ಸರಿದು ನಿಲ್ಲುತ್ತಿದ್ದರಮ್ಮ ಈ ಸಮಾಜದ ಹುಟ್ಟು. ನಾವು ಇದೇ ರೀತಿ ಹೆದರುತ್ತಾ ನಡೆದರೆ ಎದೆಗೆ ಹಾಯ್ದು ಹೋಗುತ್ತಾರಮ್ಮ. ಅದಕ್ಕಾಗಿ ಸಿಡಿದೇಳಬೇಕು ಈ ಬಡವರು, ಸಿಡಿದ್ದದ್ದು ಕಿಡಿತಾರಬೇಕಮ್ಮ ಈ ಬಡವರು. ಅಂದಾಗಲೇ ಬಡವರು ನಿರ್ಭಯವಾಗಿ ಬದುಕಲು ಸಾಧ್ಯ. ನೀನಿಂದು ತಡೆಯದಿದ್ದರೆ ಆ ಹೇಗಿಗೌಡನ ರುಂಡವನು ಚಂಡಾಡು ಬುದ್ಧಿ ಕಲಿಸಿ ಬಿಡುತ್ತಿದ್ದೆ ಸೊಕ್ಕಿನ ಶ್ರೀಮಂತರಿಗೆ. ಇದೇನು ಶಶಾಂಕ್, ಇಂದು ನಿನ್ನ ಮುಖದಲ್ಲಿ ಆವೇಶದ ರೋಷ ತೋರುತ್ತಿದೆಯಲ್ಲ? ತೋರಬೇಕು ರಣಜಿ, ತೋರಬೇಕು. ಈ ಬಡವರು ರೊಚ್ಚಿಗೆದ್ದು ದುಷ್ಟರ ದೌರ್ಜನ್ಯವನ್ನು ಧ್ವಂಸಗೊಳಿಸಲೇಬೇಕು. ಅಂದಾಗಲೇ ಸರ್ವನಾಶವಾಗುವುದು ಈ ಕಾಮುಕರ ಕಾಡು. ಯಾಕೆ ಶಶಾಂಕ್, ಎಂದು ಇಲ್ಲದ ಸಿಟ್ಟು ಇಂದು ನಿನ್ನ ಮುಖದಲ್ಲಿ ಪುಟಿ ಪುಟಿದು ಬರುತ್ತಿದೆಯಲ್ಲ? ಕಾರಣ? ಕಾರಣ ಮತ್ಯಾರು ರಣಜಿ? ರೈತನ ಹಣವನ್ನು ನುಂಗಿ ಬಡವರ ಮೇಲೆ ಅತಿಯಾದ ಅತ್ಯಾಚಾರ, ನ್ಯಾಯವನ್ನು ತುಳಿದು ಅನ್ಯಾಯದ ಅಟ್ಟದ ಮೇಲೆ ಕುಳಿತು ಕುಬೇರನೆಂದು ಪಟ್ಟ ಕಟ್ಟಿಕೊಂಡು ಮೆರೆಯುತ್ತಿದ್ದಾನಲ್ಲ ಆ ಗೌಡ. ಗೌಡ ಮತ್ತೆ ಬಂದಿದ್ದಾನೆ ಇಲ್ಲಿಗೆ? ಅವನು ಸುಮ್ಮನೆ ಬಂದಿರಲಿಲ್ಲ ರಣಜಿ, ಈ ಬಡವರನ್ನೇ ಖರೀದಿಸಲು ಬಂದಿದ್ದ. ಇಂದು ಜ್ಯೋತಿ ನನ್ನನ್ನು ತಡೆಯದಿದ್ದರೆ ಇದೇ ಸ್ಥಳದಲ್ಲಿ ನಡೆದು ಬಿಡ್ತಿತ್ತು ರಕ್ತದ ಒಕ್ಕಳಿ. ಶಶಾಂಕ್, ನಾನು ಮನಸ್ಸು ಮಾಡಿದರೆ ಆ ಗೌಡನ ಗುಂಡ ಅಂದೇ ಚೆಂಡಾಡಿ ಬಿಡುತ್ತಿದ್ದೆ. ಆದರೆ ಅವನ ಪ್ರಾಣ ಒಮ್ಮೆಲೆ ಹೋಗಬಾರದು. ಅವನು ಮಾಡಿದ ಒಂದೊಂದು ಹೇಯ ಕೊಟ್ಟವನು ತಾನೇ ನೆನೆಸಿಕೊಂಡು
ನಾನು ನಿರ್ಮಿಸಿರುವ ಅಗ್ನಿ ಕುಂಡಲದಲ್ಲಿ ಬಿದ್ದು ಬಿಕ್ಕಿ ಬಿಕ್ಕಿ ಸಾಯಬೇಕು. ನಾನು ಬರುವಾಗ ನಿನಗೆ ಪ್ಯಾಂಟ್ ಶರ್ಟ್ ಜೊತೆಗೆ ಸೀರೆ ತಂದಿರಿ, ತೆಗೆದುಕೋ ಶಶಾಂಕ್. ಇದನ್ನೆಲ್ಲ ಏಕೆ ತರಲು ಹೋದಿರ ಶಶಾಂಕ್? ಜ್ಯೋತಿ ಅರುಪು ಸೀರೆ ಉಟ್ಟು ತಿರುಗಾಡೋದು ನಾನು ನೋಡಲಾರೆ, ತೆಗೆದುಕೋ ಶಶಾಂಕ್. ಎಂತ ದೊಡ್ಡ ಗುಣವಪ್ಪ ನಿನ್ನ! ನಿಜವಾಗಿಯೂ ರವಿರಾಜ್ ನಿನ್ನಂತ ತಮ್ಮನನ್ನು ಪಡೆಯಬೇಕಾದರೆ ಪುಣ್ಯ ಮಾಡಿದ್ದ. ಹಾ ಜ್ಯೋತಿ, ಇದನ್ನು ಒಳಗೆ ತೆಗೆದುಕೊಂಡು ಹೋಗಮ್ಮ. ನೋಡಿದ್ಯಾ ರಣಜೀತ್ ನನ್ನ ತಂಗಿಯ ಮುಖ? ಮದುವೆ ವಯಸ್ಸಿಗೆ ಬಂದಿರುವ ಆಸರೆ ಇಲ್ಲದ ಬಳ್ಳಿ ಹೇಗೆ ಬಾಗಿದೆ? ಹೀಗೇಕೆ ಮನಸ್ಸು ಮುನಿಸಿಕೊಂಡು ಮಾತನಾಡುತ್ತಿರುವೆ ಶಶಾಂಕ್? ನಿನ್ನ ಮನಸ್ಸಿನಲ್ಲಿರುವ ಕೆಟ್ಟ ವಿಚಾರವನ್ನು ಬಿಟ್ಟು ಬಿಡು. ತಂಗಿ ಜ್ಯೋತಿಯನ್ನು ನಾನು ಮದುವೆ ಆಗುತ್ತೇನೆ. ನೀನು ಜ್ಯೋತಿಯನ್ನು ಮದುವೆಯಾಗು. ಇದು ನನಗೆ ಕನಸೋ ನನಸೋ ಒಂದು ತಿಳಿಯದಾಗಿದೆ ಶಶಾಂಕ್. ಆ ಶಿವಯೋಗಿ ಸಿದ್ದರಾಮೇಶ್ವರ ಸಾಕ್ಷಿಯಾಗಿ ಹೇಳುತ್ತೇನೆ, ನಿನ್ನ ತಂಗಿಯನ್ನು ನಾನು ಮದುವೆಯಾಗುತ್ತೇನೆ. ಆಯ್ತೇ ರಣಜಿ, ನೀನು ನನ್ನ ಪಾಲಿನ ದೇವರಪ್ಪ. ಬರೀ ಕತ್ತಲೆ ಕವಿದ ಈ ನನ್ನ ಬಾಳಿನಲ್ಲಿ ಬೆಳಕು ತೋರಿದ ಕರುಣಾಮಯ. ಅಷ್ಟೇ ಅಲ್ಲ, ಬಡವರ ಬಂಧು ತ್ಯಾಗ ಜೀವಿನಿ. ಶಶಾಂಕ್, ನಾನಲ್ಲ ಕರುಣಾಮಯಿ ಬಡವರ ಬಂಧು, ನನ್ನ ಅಣ್ಣ ನಿನ್ನ ಸ್ನೇಹಿತ. ಶಶಾಂಕ್, ನನ್ನ ಅಣ್ಣ ಮನೆಗೆ ಬರ್ತಾ ಇಲ್ಲ, ಬರೀ ಸ್ಮಶಾನದಲ್ಲಿ ನನ್ನ ತಂಗಿಯ ಸಮಾಧಿಯ ಮೇಲೆ ಬಿದ್ದು ಅಳುತ್ತಿರುತ್ತಾನೆ, ತಾನೇ ನಗುತ್ತಾನೆ. ದಿನ ದಿನಕ್ಕೆ ಅವನ ಹುಚ್ಚುತನ ಹೆಚ್ಚುತ್ತಲೇ ಇದೆ. ಅವನ ನಡೆ ನುಡಿ ನೋಡಿದರೆ ಅವನ ಹುಚ್ಚುತನ ಗುಣವಾಗುತ್ತೆ ಕಾಣುತ್ತಿದೆ ರಣಜಿ. ಅವನನ್ನು ಹೇಗಾದರೂ ಸಮಾಧಾನ ಮಾಡಿ ನಾನು ಮನೆಗೆ ಕರೆದುಕೊಂಡು ಬರುತ್ತೇನೆ. ನೀನು ಇಲ್ಲೇ ಇರು ಆ ತಂಗಿ ಜ್ಯೋತಿ. ರಣಜಿತ್ನಿಗೆ ಚಾ ಮಾಡ. ಆಯ್ತು.